ಸಿಡಿ ಪ್ರಕರಣದ ತನಿಖೆಯ ಹಾದಿ ತಪ್ಪಿಸೋದಕ್ಕೆ ಸಿಡಿ ಟೀಮ್ ಮೆಗಾ ಪ್ಲಾನ್ ಮಾಡಿದೆ ಜೊತೆಗೆ ಇದ್ದಂತ ಟೀಮ್ ಈಗ ಎರಡಲ್ಲ ಮೂರು ಭಾಗ ಬೇರೆಬೇರೆಯಾಗಿ ಸುತ್ತಾಡ್ತಾ ಇದ್ದಾರೆ ಈ ಸಿಡಿ ವೀರ ಸಿಡಿ ರಿಲೀಸ್ ಬಳಿಕ ಆಗಿದ್ರೆ ಗ್ಯಾಂಗ್ ತೆರಳಿದ ಎಲ್ಲಿಗೆ ಈಗ ತಲೆಮರೆಸಿಕೊಂಡು ಎಲ್ಲರೂ ಎಲ್ಲಿದ್ದಾರೆ ಷಡ್ಯಂತ್ರ ಹೂಡಿದ ಟೀಮ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ ತನಿಖೆಯ ಹಾದಿ ತಪ್ಪಿಸೋದಕ್ಕೆ ಈ ಸಿಡಿ ಟೀಮ್ ಮೆಗಾ ಪ್ಲಾನ್ ಮಾಡಿದೆ ಜೊತೆಗಿದ್ದಂತ ಟೀಮ್ ಈಗ ಎರಡಲ್ಲ ಮೂರು ಭಾಗಾಗಿ ಬೇರೆಬೇರೆಯಾಗಿ ಸುತ್ತಾಡ್ತಾ ಇದ್ದಾರೆ ಈ ಸಿಡಿ ವೀರರು ಸಿಡಿ ರಿಲೀಸ್ ಬಳಿಕ ಗ್ಯಾಂಗ್ ಆಗಿದ್ರೆ ಎಲ್ಲಿಗೆ ತೆರಳಿತು ತಲೆಮರೆಸಿಕೊಂಡವರು ಎಲ್ಲರೂ ಕೂಡ ಈಗ ಎಲ್ಲಿದ್ದಾರೆ ಷಡ್ಯಂತ್ರ ಮಾಡಿದ ಟೀಮ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಒಟ್ಟಿಗೆ ತೆರಳಿದಂತ ಗ್ಯಾಂಗ್ ಈಗ ಮೂರು ಭಾಗ ಆಗಿದೆ ಮೂರು ಭಾಗವಾಗಿರುವಂತ ಈ ಸಿಡಿ ಷಡ್ಯಂತ್ರ ಗ್ಯಾಂಗ್ ಸಿಡಿ ರಿಲೀಸ್ ಬಳಿಕ ಗೋವಾಗೆ ತೆರಳಿತು ಆರು ಜನರ ತಂಡ ಹಾಗಿದ್ರೆ ಈಗ ಎಲ್ಲರೂ ಎಲ್ಲಿದ್ದಾರೆ ಎಲ್ಲಿ ತರಮರಿಸಿಕೊಂಡಿದ್ದಾರೆ ಒಟ್ಟಿಗೆ ತೆರಳಿದಂತ ಗ್ಯಾಂಗ್ ಈಗ ಮೂರು ಭಾಗ ಆಗಿದೆ ಎಫ್ಐಆರ್ ಆಗ್ತಾ ಇದ್ದಂತೆ ಮೂರು ಭಾಗವಾಗಿ ಡಿವೈಡ್ ಗೋವಾದಲ್ಲಿ ಆಶ್ರಯ ನೀಡಿದಂತ ಯುವತಿ ಎಸ್ಐಟಿ ವಶಕ್ಕೆ ಹಾಗಾದ್ರೆ ಆ ಮೂರು ತಂಡಗಳು ಈಗ ಎಲ್ಲಿವೆ ಮೊದಲ ತಂಡ ಚೆನ್ನೈನಲ್ಲಿ ವಾಸ್ತವ್ಯ ಎರಡನೇ ತಂಡ ಆಂಧ್ರಪ್ರದೇಶದಲ್ಲಿ ಸುತ್ತಾಟ ಮೂರನೇ ತಂಡ ಕರ್ನಾಟಕದಲ್ಲೇ ಇರುವ ಬಗ್ಗೆ ಮಾಹಿತಿ ಇದೆ ಮೂರು ಭಾಗವಾಗಿದೆ ಈ ಸಿಡಿ ಷಡ್ಯಂತ್ರದ ಗ್ಯಾಂಗ್ ತನಿಖೆಯ ಹಾದಿ ತಪ್ಪಿಸೋದಕ್ಕಾಗಿ ಇಂಥದ್ದು ಮೆಗಾ ಪ್ಲಾನ್ ಮಾಡಿದೆ ಟೀಮ್ ಒಟ್ಟಿಗೆ ತೆರಳಿದ್ರು ನಂತರ ಮೂರು ಭಾಗವಾಗಿ ಎಫ್ಐಆರ್ ಆಗ್ತಾ ಇದ್ದಂತೆ ಮೂರು ಭಾಗವಾಗಿ ಡಿವೈಡ್ ಆಗಿದ ಮೊದಲ ತಂಡ ಚೆನ್ನೈನಲ್ಲಿ ವಾಸ್ತವ್ಯ ಎರಡನೇ ತಂಡ ಆಂಧ್ರಪ್ರದೇಶದಲ್ಲಿ ಸುತ್ತಾಟ ಇನ್ನು ಮೂರನೇ ತಂಡ ಕರ್ನಾಟಕದಲ್ಲೇ ಇರುವ ಬಗ್ಗೆ ಮಾಹಿತಿ ಇದೆ ಗೋವಾದಲ್ಲಿ ಸಿಡಿ ಲೇಡಿಗೆ ಆಶ್ರಯ ನೀಡಿದ್ದಂತಹ ಯುವತಿ ಎಸ್ಐಟಿ ವಶಕ್ಕೆ ಇನ್ನು ಉಳಿದವರು ಹಾಗಿದ್ರೆ ಎಲ್ಲಿದ್ದಾರೆ ಮೂರು ತಂಡಗಳು ಎಲ್ಲಿವೆ ಅಂತ ನೋಡ್ತಾ ಹೋದ್ರೆ ಚೆನ್ನೈ ಆಂಧ್ರಪ್ರದೇಶ ಮತ್ತು ಒಂದು ತಂಡ ಕರ್ನಾಟಕದಲ್ಲೇ ಇರುವ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ರವಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಬಹಳಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ ಅದರಲ್ಲೂ ತನಿಖೆಯ ಹಾದಿ ತಪ್ಪಿಸೋದಕ್ಕಾಗಿ ಈ ಸಿಡಿ ಷಡ್ಯಂತ್ರ ರೂಪಿಸಿದಂತಹ ಗ್ಯಾಂಗ್ ಏನಿದೆ ಬಹಳ ದೊಡ್ಡ ಪ್ಲಾನೆ ಮಾಡ್ಕೊಂಡಿದೆ ಈಗ ಮೂರು ಟೀಮ್ ಆಗಿದೆಯಾ ಹಾಗಾದ್ರೆ ಒಟ್ಟಾರೆ ಎಷ್ಟು ಜನ ಇದ್ದಾರೆ ಈ ಟೀಮ್ನಲ್ಲಿ ಎಲ್ಲಿದ್ದಾರೆ ಸುಳಿವು ಸಿಗ್ತಾ ಇದೆಯಾ ಖಂಡಿತವಾಗಿ ಪ್ರತಿಮಾ ಒಟ್ಟು ಈ ತಂಡಗಳು ಆರಂಭದಲ್ಲಿ ಅಂದರೆ ಸಿಡಿ ರಿಲೀಸ್ ಆಗುವಂತಹ ಹಂತದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಆಪರೇಟ್ ಆಗಿರುವಂಥದ್ದು ಮಾರ್ಚ್ 1ನೇ ತಾರೀಕು ಸಾಯಂಕಾಲ ಆರ್ ಟಿ ನಗರದಲ್ಲಿ ಈ ಅಷ್ಟು ಜನರ ತಂಡ ಒಂದು ಸಪ್ರೇಟ್ ಒಂದು ರೂಮಲ್ಲಿ ಮೀಟಿಂಗ್ ಮಾಡಿರ್ತಾರೆ ಅದಾದ ಬಳಿಕ ಒಬ್ಬೊಬ್ಬರಾಗೆ ಈ ಸಿಡಿ ಯಾವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುತ್ತೆ ಅನ್ನುವಂತಹ ಸುಳಿವು ಇವ್ರಿಗೆ ದೊರೆತು ಅಲ್ಲಿಂದ ನಿಧಾನವಾಗಿ ಒಬ್ಬೊಬ್ಬರೇ ಬೇರೆ ಬೇರೆ ಆಗ್ತಾರೆ ಮಾರ್ಚ್ 2ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅವರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ ಅವರವರ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ ಅದು ಯಾವಾಗ ಸುಮಾರು ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಮೂರನೇ ದಿವಸ ಆದ ಬಳಿಕ ಅವರು ಬಂದು ಸುದ್ದಿಗೋಷ್ಠಿ ಮಾಡಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನು ಬಿಡಲ್ಲ ಅನ್ನುವಂತಹ ಮತ್ತೊಂದು ಸ್ಫೋಟಕವಂತಹ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿಂದ ಈ ಟೀಮ್ ಡಿಸ್ಪರ್ಸ್ ಆಗುತ್ತೆ ಇವರೆಲ್ಲರೂ ಕೂಡ ನೇರವಾಗಿ ಹೋಗುವಂಥದ್ದು ಗೋವಾಗೆ ಹೋಗ್ತಾರೆ ಗೋವಾಗೆ ಹೋದಂಥ ಸಂದರ್ಭದಲ್ಲಿ ಆ ಸಂತ್ರಸ್ತ ಏನಂತಹ ಆ ಯುವತಿ ಕೂಡ ಗೋವಾದಲ್ಲಿ ಇರ್ತಾಳೆ ಅಲ್ಲಿಂದ ಪಾರ್ಟ್ ಬೈ ಪಾರ್ಟ್ ಎಲ್ಲರೂ ಕೂಡ ಡಿವೈಡ್ ಆಗ್ತಾರೆ ಅಲ್ಲಿಂದ ನೇರವಾಗಿ ಇವರು ಬರೋದು ಹೈದರಾಬಾದ್ನ ಮದನಪಲ್ಲಿ ಅಲ್ಲಿ ಅನ್ನುವಂತಹ ಒಂದು ಹಳ್ಳಿಗೆ ಬರ್ತಾರೆ ಇಲ್ಲಿ ರೆಸಾರ್ಟಲ್ಲಿ ಇರ್ತಾರೆ ಸೊ ಅಲ್ಲಿಂದ ಎಸ್ಐಟಿ ಆಪರೇಷನ್ ಸಾಕಷ್ಟು ಜೋರಾಗಿರುತ್ತೆ ಅದೇ ಸಂದರ್ಭದಲ್ಲಿ ಗೋವಾದಲ್ಲಿ ಆ ಯುವತಿಗೆ ಆಶ್ರಯ ಕೊಟ್ಟಂತಹ ಸ್ನೇಹಿತ ಏನಿರ್ತಾರೆ ಆಕೆಯನ್ನು ಕೂಡ ವಶಕ್ಕೆ ಕರೆದುಕೊಂಡು ನಿನ್ನೆ ರಾತ್ರಿ ವಿಚಾರಣೆ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲೇ ಕೂಡ ಆಕೆ ಸ್ಪಷ್ಟವಾಗಿ ಹೇಳ್ತಾಳೆ ಹೌದು ನಾನು ಆಶ್ರಯ ಕೊಟ್ಟಿದ್ದು ನಿಜ 4 ದಿನಗಳ ಕಾಲ ಆಕೆಗೆ ಆಶ್ರಯ ಕೊಟ್ಟಿದ್ದೆ ಅನ್ನುವಂತಹ ಹೇಳಿಕೆಯನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು ಸೊ ಎಸ್ಐಟಿಯ ಈ ಎಲ್ಲ ಚಲನವಲನಗಳನ್ನು ನೋಡಿಕೊಂಡು ಆ ತಂಡ ಸಾಕಷ್ಟು ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಿದೆ ಪೊಲೀಸರು ಯಾವ ರೀತಿ ಆರೋಪಿಗಳನ್ನ ಟ್ರ್ಯಾಕ್ ಮಾಡ್ತಾರೆ ಅನ್ನುವಂತಹ ಎಲ್ಲ ನಾಲೆಡ್ಜ್ ಕೂಡ ಅವ್ರಿಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಈಗ ಸಪ್ರೇಟ್ ಆಗಿದ್ದಾರೆ ಒಟ್ಟು ಮೊದಲನೇದಾಗಿ ಆರು ಜನರು ಕೂಡ ಒಟ್ಟಾಗಿ ಇರುವಂಥದ್ದು ಸೊ ಅದಾದ ಬಳಿಕ ಈಗ ಮೂರು ಭಾಗಗಳಾಗಿ ವಿಂಗಡಣೆ ಆಗಿರುವಂಥದ್ದು ಮೊದಲನೇ ತಂಡ ಯುವತಿ ಹಾಗೂ
ಆ ಯುವತಿಯ ಸ್ನೇಹಿತ ಅಂತ ಹೇಳಲಾಗ್ತಿರುವಂತದ್ದು ಆ ಹೆಸರುಗಳು ಸುವರ್ಣ ನ್ಯೂಸ್ಗೆ ಗೊತ್ತಿರುವಂತದ್ದು ಆದರೆ ತನಿಖಾ ದೃಷ್ಟಿಯಿಂದ ಯಾವ ಕಾರಣ ಕೂಡ ಅದನ್ನು ಹೇಳ್ತಾ ಇಲ್ಲ ಜೊತೆಗೆ ಮತ್ತೊಂದು ತಂಡ ಚೆನ್ನೈನಲ್ಲಿದೆ ಅದು ಈ ಪ್ರಕರಣದ ಕಿಂಗ್ ಪಿನ್ ಭಾಗ 1 ಮತ್ತೆ ಕಿಂಗ್ ಪಿನ್ ಭಾಗ 2 ಅವರಿಬ್ಬರು ಕೂಡ ಈಗ ಒಂದು ಹೋಟೆಲ್ ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಿರುವಂತದ್ದು ಅದೇ ರೀತಿ ಈ ಪ್ರಕರಣಕ್ಕೆ ಹಣದ ಪೂರೈಕೆ ಮಾಡಿರುವಂತ ಒಬ್ಬ ಸೆಕೆಂಡ್ ಲೈನ್ ಲೇಯರ್ ಲೀಡರ್ ಆದಂತ ಒಬ್ಬ ನಾಯಕ ಮತ್ತು ಆತನ ಸಹಚರ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಒಟ್ಟು 3 ತಂಡಗಳಿವೆ ಈ ಎಲ್ಲಾ ತಂಡಗಳ ಚಲನವಲನಗಳನ್ನು ಎಸ್ಐಟಿ ಸಾಕಷ್ಟು ತುಂಬಾ ಹತ್ತಿರದಿಂದ ವಾಚ್ ಮಾಡಿರುವಂತದ್ದು ಚೆನ್ನೈನಲ್ಲಿ ಈಗಾಗಲೇ ಎಸ್ಐಟಿ ತನಿಖಾ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ಈ ಪ್ರಕರಣದ ಕಿಂಗ್ ಪಿನ್ ಗಳು ಹೇಳಿದ್ದಾರೆ ಅವರ ಹತ್ತಿರ ಈಗಾಗಲೇ ಹೋಗಿದ್ದಾರೆ ಬಹುಶಃ ಸಂಜೆ ವೇಳೆಗೆ ಆ 3 ಟೀಮ್ಗಳ ಪೈಕಿ 2 ಟೀಮ್ಗಳನ್ನು ಪಿಕಪ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇವೆ ಪ್ರತಿಮಾ ರವಿ ಈಗ 3ನೇ ತಂಡ ಒಂದು ಕರ್ನಾಟಕದಲ್ಲಿ ಇರೋ ಬಗ್ಗೆ ಏನು ಮಾಹಿತಿ ಇದೆ ಕರ್ನಾಟಕದಲ್ಲಿ ಇರುವಂತ ತಂಡವನ್ನ ಕೂಡ ಈಗ ಟ್ರ್ಯಾಕ್ ಮಾಡೋಕೆ ಆಗ್ತಾ ಇಲ್ವಾ ಖಂಡಿತವಾಗಿ ಯಾಕಂದ್ರೆ ಅವರು ಯಾವುದೇ ಮೊಬೈಲ್ ಆಗಲಿ ಮತ್ತೆ ಮತ್ತೊಬ್ಬರ ಜೊತೆ ಸಂಪರ್ಕ ಆಗಲಿ ಬೆಳೆಸ್ತಾ ಇಲ್ಲ ಸೋ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದ್ದುಕೊಂಡೆ ಅವರು ಒಂದು ರೀತಿಯಂತ ಗುಪ್ತವಾದಂತ ಸ್ಥಳದಲ್ಲಿದ್ದಾರೆ ಸೋ ಹೀಗಾಗಿ ಅವರ ಟ್ರ್ಯಾಕಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನಬಹುದು ಆದರೆ ಪ್ರಮುಖವಾಗಿ ಇವರಿಗೆ ಬೇಕಾಗಿರುವಂತದ್ದು ಯಾರು ಅಂದ್ರೆ ಕಿಂಗ್ ಪಿನ್ ನಂಬರ್ 1 ಕಿಂಗ್ ಪಿನ್ ನಂಬರ್ 2 ಈಗ ಏನು ಚೆನ್ನೈನಲ್ಲಿ ವಾಸ್ತವ್ಯ ಹೂಡಿದರ ಅನ್ನುವಂತ ಅಂತ ಹೇಳಲಾಗ್ತಿರುವಂತ ಈ ತಂಡ ಏನಿದೆ ಈ ತಂಡ ಸಿಕ್ರೆ ಬಹುಶಃ ಈ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಸಿಗುತ್ತೆ ಸೋ ಹೀಗಾಗಿ ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತ ಈ ಸಿಡಿಗೆ ಹಣದ ಪೂರೈಕೆ ಮಾಡಿರುವಂತ ಪ್ರಭಾವಿ ನಾಯಕನ ಶಿಷ್ಯ ಮತ್ತು ಆತನ ಸಹಚರರ ಬಗ್ಗೆ ಪೊಲೀಸರು ಹೆಚ್ಚಾಗಿ ತಲೆ ಕೆಡಿಸುವಂತಿಲ್ಲ ಯಾಕಂದ್ರೆ ಈ ಪ್ರಕರಣದ ಕಿಂಗ್ ಪಿನ್ ಗಳು ಸಿಕ್ಬಿಟ್ರೆ ಆಟೋಮ್ಯಾಟಿಕಲಿ ಇವರನ್ನ ಈಜಿಯಾಗಿ ಪಿಕ್ ಮಾಡಬಹುದು ಅನ್ನುವಂತ ದೃಷ್ಟಿಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಹೊರತಾಗಿ ಅವರ ಹಿಂದೆ ಎಸ್ಐಟಿ ಅಧಿಕಾರಿಗಳ ತಂಡ ಬಿದ್ದಿಲ್ಲ ಸೋ ಹೀಗಾಗಿ ಈ ಪ್ರಕರಣದ ಕಿಂಗ್ ಪಿನ್ ಗಳು ಮತ್ತೆ ಆರೋ ಸಂತ್ರಸ್ತ ಎನ್ನಲಾದಂತ ಆ ಯುವತಿಯ ಮೇಲೆ ಈಗ ಎಸ್ಐಟಿ ಯ ಎರಡು ತನಿಖಾ ತಂಡಗಳು ಹದ್ದಿನ ಕಣ್ಣಿಟ್ಟಿವೆ ಬಹುಶಃ ಸಂಜೆ ವೇಳೆಗೆ ಎರಡು ತಂಡಗಳನ್ನು ಕೂಡ ಒಂದೇ ಬಾರಿ ಪಿಕ್ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಇದೇ ವೇಳೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಶದಲ್ಲಿರುವಂತ ಮೂವರು ಆರೋಪಿಗಳ ಪೈಕಿ ಇವತ್ತು ಸಂಜೆ ಇಬ್ಬರನ್ನ ಅಧಿಕೃತವಾಗಿ ಎಫ್ಐಆರ್ ಅಲ್ಲಿ ಹೆಸರುಗಳನ್ನು ದಾಖಲಿಸಿಕೊಂಡು ಅರೆಸ್ಟ್ ಮಾಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು ಯಾಕಂದ್ರೆ ಇವರ ಮೊಬೈಲ್ ರಿಟ್ರೈ ಸಂದರ್ಭದಲ್ಲಿ ಸುಮಾರು 9 ನಿಮಿಷಗಳ ವಿಡಿಯೋ ಎರಡು ಮೊಬೈಲ್ಗಳಲ್ಲಿ ಏಕಕಾಲಕ್ಕೆ ರಿಟ್ರೈ ಆಗಿರುವಂತದ್ದು ಎರಡು ವಿಡಿಯೋಗಳ ರಿಟ್ರೈ ಆದಂತಹ ಸಂದರ್ಭದಲ್ಲೂ ಕೂಡ ಇದು ಈ ಸಿಡಿ ರಿಲೀಸ್ ಆಗುವ ಮುಂಚೆನೇ ಆ ಮೊಬೈಲಲ್ಲಿ ಸೇವ್ ಆಗಿತ್ತು ಅನ್ನುವಂತಹ ಅಂಶ ಸ್ಪಷ್ಟವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಿಡಿ ರಿಲೀಸ್ನ ಭಾಗದಲ್ಲಿ ಈ ಇಬ್ಬರ ಪಾತ್ರ ಸ್ಪಷ್ಟವಾಗಿದೆ ಅದೇ ರೀತಿ ಈ ರಿಲೀಸ್ ಆದಂತಹ ಸಿಡಿಗೆ ವಾಯ್ಸ್ ಓವರ್ ಕೊಟ್ಟಂತಹ ಮತ್ತೊಬ್ಬ ಏನು ಆರೋಪಿ ಇದ್ದಾನೆ ಆತನನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು ಈಗ ಸಂಜೆ ಇವರಿಬ್ಬರನ್ನು ಕೂಡ ಅಧಿಕೃತವಾಗಿ ಎಫ್ಐಆರ್ನಲ್ಲಿ ಹೆಸರನ್ನು ದಾಖಲಿಸಿಕೊಂಡು ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.